ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಆಗಸ್ಟ್ ಏಳನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಹೊಸೋಡಂಬಡಿಕೆಗಳಲ್ಲಿ ಮತ್ತಾಯನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನ ಪವಿತ್ರಾತ್ಮವನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಲು ನಾವು ಕರ್ತನ ಹತ್ತಿರ ಇರಬೇಕು ಏಕೆಂದರೆ ನಾವು ಆತನಿಂದ ದೂರವಾದರೆ ಬೆಳಕು ನಮ್ಮಿಂದ ಹೊರಟು ಹೋಗುತ್ತದೆ ಪ್ರಾರ್ಥನೆಯ ಸವಲತ್ತು ಅಥವಾ ಸತ್ಯವೇದ ಅಧ್ಯಯನ ಅಥವಾ ಕರ್ತನೊಂದಿಗಿನ ಐಕ್ಯತೆಯ ಮೂಲಕ ಆತನ ಬಗ್ಗೆ ಯೋಚಿಸುವಲ್ಲಿ ವಿಫಲವಾದರೆ ಆತ್ಮದ ಬೆಳಕು ಮಂಕಾಗುತ್ತದೆ ಮತ್ತೊಂದೆಡೆ ಇದು ನಮ್ಮದೇ ಆದ ಅಪೂರ್ಣತೆಗಳ ಮನವರಿಕೆಗೆ ಅನುಗುಣವಾಗಿ ಮತ್ತು ಕರ್ತನಿಗಾಗಿ ಎಷ್ಟರ ಮಟ್ಟಿಗೆ ನಮ್ಮ ಪ್ರತಿಷ್ಠೆ ಇದೆಯೋ ಅಷ್ಟರ ಮಟ್ಟಿಗೆ ಆ ಬೆಳಕು ಪ್ರಕಾಶಮಾನವಾಗಿರುತ್ತದೆ ಆತನ ವಾಕ್ಯದಲ್ಲಿ ವ್ಯಕ್ತಪಡಿಸಿದಂತೆ ನಾವು ಆತನ ಚಿತ್ತವನ್ನು ಅಧ್ಯಯನ ಮಾಡುವ ಉತ್ಸಾಹದಿಂದ ನಾವು ಇದನ್ನು ಪ್ರಕಟಿಸುತ್ತೇವೆ ಮತ್ತು ಜೀವನದ ವ್ಯವಹಾರಗಳಲ್ಲಿ ಆ ಚಿತ್ತವನ್ನು ನಾವು ಅಭ್ಯಾಸ ಮಾಡುತ್ತೇವೆ ನಮ್ಮ ಬೆಳಕು ಪ್ರಕಾಶಮಾನವಾಗಿ ಒರಿಯುವಂತೆ ಮಾಡಲು ನಾವು ಎಣ್ಣೆಯನ್ನು ಪೂರೈಸುವ ವಿಧಾನಗಳು ಇವುಗಳಾಗಿವೆ